ಸರ್ಕಾರ ಕೇಳ್ತಾ ಇರುವಂತದ್ದು ಇದು ಒಂದು ದೊಡ್ಡ ಮೋಸ ನೀವು ಈ ಸಿಬ್ಬಂದಿಗಳಿಗೆ ಮಾಡಿರುವಂತದ್ದು ನೀವು ಘೋಷಣೆ ಮಾಡಿರುವಂತದ್ದು 30 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತೀನಿ ಅಂತ ಆದರೆ ಇನ್ನೂ ತನಕ 176 ಜನ ಏನು ಸಾವಿಗೀಡಾಗಿದ್ದಾರೆ 176 ಜನ ಜೀವ ಕಳೆದುಕೊಂಡಿದ್ದಾರೆ ಇದರಲ್ಲಿ ಕೇವಲ 7 ಜನರಿಗೆ ಅಥವಾ ಅವರ 7 ಜನರ ಕುಟುಂಬಗಳಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿದ್ರೆ ಅದು ಕೂಡ ನೀವು ಘೋಷಣೆ ಮಾಡಿದಿರಾ ಅಷ್ಟು ಮೊತ್ತದಲ್ಲಿ ಕೊಡ್ತಿಲ್ಲ ಕೇವಲ 11 ಲಕ್ಷ ಮಾತ್ರ ನೀವು ಅವರಿಗೆ ತಲುಪಿರದು ಇನ್ನು 169 ಜನ ಕುಟುಂಬಗಳಿಗೆ ಯಾವುದೇ ರೀತಿಯ ಪರಿಹಾರ ಸಿಗ್ತಿಲ್ಲ ಇದೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಪ್ರೈವೇಟ್ ಟೀಚರ್ಸ್ ಗೆ ಒಂದು ಘೋಷಣೆ ಮಾಡಿದ್ರು ಪತ್ರಕರ್ತರಿಗೆ ಒಂದು ಘೋಷಣೆ ಮಾಡಿದ್ರು ಪೊಲೀಸ್ ಸಿಬ್ಬಂದಿಗಳಿಗೆ ಇನ್ನು ನಾವು ಈ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಾ ಇರುವಂತ ಸಿಬ್ಬಂದಿಗಳ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದೆ ನಿರಂತರ ಒಂದೊಂದು ಜಿಲ್ಲೆಗಳಿಂದ ನನಗೆ ಮಾಹಿತಿ ಬರ್ತಾ ಇದೆ ಇನ್ನು ಪೂರ್ಣಗೊಂಡಿಲ್ಲ ಪೂರ್ಣಗೊಂಡ ನಂತರ ಆ ಮಾಹಿತಿ ಕೂಡ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ತಲುಪಿಸುವ ಪ್ರಯತ್ನ ಮಾಡ್ತೀವಿ ಈ ರೀತಿ ಸರ್ಕಾರ ಏನು ಇಂತ ಸಂಕಷ್ಟದ ಸಂದರ್ಭದಲ್ಲಿ ಎರಡು ಅಲೆ ಬಂದು ಹೋಗಿದೆ ಆರ್ಥಿಕವಾಗಿ ಈ ಕುಟುಂಬಗಳು ಬಹಳ ಸಂಕಷ್ಟದಲ್ಲಿದ್ದಾರೆ ಆದರೂ ಕೂಡ ಈಗ ಮೂರನೇ ಅಲೆ ಬರುವಂತ ಭೀತಿ ಇದೆ ಇಂತ ಸಂದರ್ಭದಲ್ಲೂ ಸರ್ಕಾರ ಕೇವಲ ಹೇಳಿಕೆಗಳು ನೀಡ್ತಾ ಇದೆ ಸರ್ಕಾರ ಕೇವಲ ಹೆಡ್ಲೈನ್ಸ್ ಗಳು ಮಾಡ್ತಾ ಇದೆ ಆದರೆ ಈ ಕುಟುಂಬಗಳಿಗೆ ಇವರ ಪರಿವಾರಗಳಿಗೆ ಯಾವುದೇ ರೀತಿಯ ಅನುದಾನ ಕೊಟ್ಟಿಲ್ಲ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಒಂದು ಇದನ್ನು ಖಂಡಿಸ್ತಾ ಇದ್ದೀವಿ ಯಾಕೆ ನೀವು ಸುಮ್ಮನೆ ವಾಗ್ದಾನ ಕೊಡ್ತಾ ಇದ್ದೀರಿ ಅದನ್ನು ಖಂಡಿಸ್ತಾ ಇದ್ದೀವಿ ಎರಡನೇದಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರುವಂಥದ್ದು ಕೂಡಲೇ ಇಷ್ಟು ದಿನ ಕಳೆದಿದೆ ಈಗ ಕೂಡಲೇ ನೀವು ಏನು ಪರಿಹಾರ ಘೋಷಣೆ ಮಾಡಿದ್ದೀರಾ ಅದು ಆ ಕುಟುಂಬಗಳಿಗೆ ತಲುಪಬೇಕು ಮೂರನೇದಾಗಿ ಈ ಪರಿಹಾರ ಮೊತ್ತ ತಲುಪಿಲ್ಲ ಅಥವಾ ಇನ್ನೂ ವಿಳಂಬ ಮಾಡಿದರೆ ನಾವು ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಕೋರ್ಟಿನ ಮುಖಾಂತರ ಈ ಸಿಬ್ಬಂದಿಗಳ ಮನೆಗಳಿಗೆ ಪರಿಹಾರ ಕೊಡಿಸುವಂತಹ ಪ್ರಯತ್ನ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಮಾಡುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಪರಿಹಾರ ಅದೊಂದು ಕುಟುಂಬಗಳಿಗೆ 30 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಘೋಷಣೆ ಮಾಡಿದೆ ಆದರೆ ಇನ್ನೂ ತನಕ 176 ಜನ ಈ ಸಿಬ್ಬಂದಿಗಳ ಏನು ಜೀವ ಕಳ್ಕೊಂಡಿದ್ದಾರೆ ಅದರಲ್ಲಿ KSRTC ಏನಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಆ ಸಂಸ್ಥೆಯಿಂದ 89 ಜನ 96 ಜನ KSRTC ಕರ್ನಾಟಕ ರಸ್ತೆ ರಾಜ್ಯ ಸಾರಿಗೆ ಸಂಸ್ಥೆಯ 96 ಜನ ಜೀವ ಕಳ್ಕೊಂಡಿದ್ದಾರೆ ಆದರೆ ವಿಪರ್ಯಾಸ ಅಂದರೆ ಸರ್ಕಾರದಿಂದ ಇನ್ನೂ ತನಕ ಒಂದು ಯಾರಿಗೂ ಕೂಡ ಪರಿಹಾರ ಘೋಷಣೆ ಆಗಿದೆ ಅದಕ್ಕೆ ಪರಿಹಾರ ತಲುಪಿಲ್ಲ ಲಕ್ಷ್ಮಣ್ ಸೌದಿಯವರು ಒಂದೊಂದು ಮನೆಗೆ 30 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದರು ಆದರೆ ಯಾರಿಗೂ ಕೂಡ ಇನ್ನೂ ತನಕ ಈ ಪರಿಹಾರ ತಲುಪಿಲ್ಲ ಇದು ನಾವು ಏನು ಮಾಹಿತಿ ಹಕ್ಕಿದೆ RTI ಅದರ ಮುಖಾಂತರ ನಾವು ಈ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಇದರ ಪ್ರಕಾರ ಇದರಲ್ಲಿ ಕರ್ನಾಟಕ ರಸ್ತೆ ರಾಜ್ಯ ಸಾರಿಗೆ ಸಂಸ್ಥೆಯ ಮೊದಲನೇ ಅಲೆಯಲ್ಲಿ 39 ಜನ ಸಿಬ್ಬಂದಿಗಳು ಜೀವ ಕಳ್ಕೊಂಡಿದ್ದರು ಅದೇ ರೀತಿ ಎರಡನೇ ಅಲೆಯಲ್ಲಿ 57 ಜನ ಒಟ್ಟು 96 ಜನ ಸಿಬ್ಬಂದಿಗಳು ಜೀವ ಕಳ್ಕೊಂಡಿದ್ದಾರೆ ಈ ಕೋವಿಡ್ನಲ್ಲಿ ಸರ್ಕಾರ ದೊಡ್ಡ ದೊಡ್ಡ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದೆ ಸರ್ಕಾರ ಅಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅದು ಮಾಡಿದ್ದೀವಿ ಇದು ಮಾಡಿ ಅಂತ ಹೇಳ್ತಾ ಇದೆ ನನಗೆ ಗೊತ್ತಿರುವ ಹಾಗೆ KSRTC ಮತ್ತು ಈ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಸುಮಾರು ಸತತವಾಗಿ 3-4 ತಿಂಗಳು ಅವರು ಸ್ಟ್ರೈಕ್ ಮಾಡ್ತಾ ಇದ್ರು ಅವರ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಆದರೆ ಆ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಸಂಬಳ ಕೊಟ್ಟಿಲ್ಲ ಸಂಬಳ ಇಲ್ಲ ಅಂತ ಅವರು ಒದ್ದಾಡ್ತಾ ಇದ್ರು ಈಗ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ನೋಡಿ ಒಂದು KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 96 ಜನ ಅದೇ ರೀತಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದರಲ್ಲಿ ಇದು ನಾವು RTI ಮುಖಾಂತರ ಪಡೆದಿರುವಂತಹ ಮಾಹಿತಿ ಇದರಲ್ಲಿ ಸುಮಾರು 90 ಜನ ಜೀವ ಕಳ್ಕೊಂಡಿದ್ದಾರೆ ಅಂದರೆ ಮೊದಲನೇ ಅಲೆಯಲ್ಲಿ 32 ಜನ ಮತ್ತು ಎರಡನೇ ಅಲೆಯಲ್ಲಿ 48 ಜನ ಸೊ ಟೋಟಲ್ ಇದರಲ್ಲಿ 176 ಜನ ಏನು ಜೀವ ಕಳ್ಕೊಂಡಿದ್ದಾರೆ ಇವರಿಗೆ ಸರ್ಕಾರದಿಂದ ಕೇವಲ 7 ಜನ ಮನೆಗೆ 7 ಜನರ ಕುಟುಂಬಗಳಿಗೆ ಮಾತ್ರ ಅದು ಪರಿಹಾರ ಕೊಟ್ಟಿದೆ ಅದು ಕೂಡ ಪೂರ್ಣಗೊಂಡಿದೆ 11 ಜಿಲ್ಲೆಗಳಲ್ಲಿ ಮಳೆಯಿಂದ ಸಂಕಷ್ಟದಲ್ಲಿದ್ದಾರೆ ನಾವು ಇತ್ತೀಚೆಗೆ ಈಗ ಕಾರವಾರಕ್ಕೆ ಭೇಟಿ ನೀಡಿ ಬಂದಿದ್ದು ಅಲ್ಲಿ ಇಷ್ಟು ದಿನ ಆದರೂ ಕೂಡ
ಏನು ಬೇಸಿಕ್ ಅಮೌಂಟ್ ಏನು ಕೊಡ್ತಾರೆ 10,000 ತಕ್ಷಣಕ್ಕೆ ಏನು ರಿಲೀಸ್ ಮಾಡ್ತಾರೆ ಅದು ಕೂಡ ಸರ್ಕಾರದಿಂದ ಇನ್ನೂ ಕೂಡ ಆ ಪರಿಹಾರ ಸಿಕ್ಕಿಲ್ಲ ಇಲ್ಲಿ ರಾಜ್ಯದಲ್ಲಿ ನಾವು ನೋಡ್ತಾ ಇರುವಾಗ ಮುಖ್ಯಮಂತ್ರಿ ಬದಲಾವಣೆ ಮತ್ತೆ ಖಾತೆಗಳ ಬದಲಾವಣೆ ಇದೇ ರಾಜಕೀಯ ನಡೀತಾ ಇದೆ ಇದರಿಂದ ಸಾರ್ವಜನಿಕರಿಗೆ ಏನು ಉಪಯೋಗ ಆಗುವಂತದ್ದು ನಿಮ್ಮ ಪಕ್ಷದ ವಿಚಾರ ಅದು ಯಾರಿಗಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಯಾವ ಯಾರಿಗಾರು ಯಾವ್ದಾರೆ ಖಾತೆ ಕೊಟ್ಕೊಳ್ಳಿ ಆದರೆ ಇಂತಹ ಸಂದರ್ಭದಲ್ಲಿ ಕೋವಿಡ್ 2 ಅಲೆ ಬಂದು ಹೋಗಿದೆ ಆರ್ಥಿಕ ಸಂಕಷ್ಟದಲ್ಲಿ ಜನ ಇದ್ದಾರೆ ಮೂರನೇ ಅಲೆ ಬರುವಂತ ಭೀತಿ ಇಲ್ಲಿ ಕಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ಈ ರೀತಿಯ ನೀವು ಒಳ ರಾಜಕೀಯ ಮಾಡ್ತಾ ಜನರಿಗೆ ತೊಂದರೆ ಕೊಡುವಂತದ್ದು ಏನಿದೆ ಇದಕ್ಕೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸ್ತಾ ಇದೆ ಮುಖ್ಯಮಂತ್ರಿಗಳು ಬಹಳ ಆಶೆಗಳು ನಾವು ನಿಮ್ಮಲ್ಲಿ ಇಟ್ಕೊಂಡಿದ್ದೇವೆ ನೀವು ಹೊಸದಾಗಿ ಏನು ಜವಾಬ್ದಾರಿಯನ್ನು ತಗೊಂಡಿದ್ದೀರಾ ತಕ್ಷಣ ನೀವು ಈ ಒಳಜಗಳವನ್ನು ಬಿಟ್ಟು ಆ ಜನರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಈ ಸಿಬ್ಬಂದಿಗಳಿಗೆ ಏನು ಪರಿಹಾರ ಸಿಗಬೇಕಾಗಿದೆ ಇದೇ ರೀತಿ ಬೇರೆ ಬೇರೆ ಕ್ಷೇತ್ರದ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯಲ್ಲಿ ಪತ್ರಕರ್ತರಿರಲಿ ಮತ್ತು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಅವರಿಗೆ ಇವರೆಲ್ಲರಿಗೂ ಯಾರಿಗೂ ಕೂಡ ಸಿಂಬಾಲಿಕ್ ಪರಿಹಾರ ಸಿಕ್ಕಿದೆ ಪೂರ್ಣವಾದ ಪರಿಹಾರ ಯಾರಿಗೂ ಸಿಕ್ಕಿಲ್ಲ ಅದು ಕೊಡುವಂಥ ಕೆಲಸ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಇನ್ನು ನಂತರ ಆವಾಗ ತಂದೆ 800 ಅರ್ಜಿ ಬರಬೇಕು ಇವಾಗ ಏನು ಪ್ರಾಬ್ಲಮ್ ಬರ್ಬೋದು ಅನ್ನೋದು ಕರೆದು ಮಾತಾಡಿದ್ರೆ ಇವಾಗಿಂದ ಕೆಲಸ ಶುರು ಮಾಡಬೇಕು ಅಂತ ಚುರುಕೊಳ್ಬೇಕು ಅಂತ ನಾವು ಮನವಿ ಮಾಡ್ತೇವೆ ಮತ್ತು ನಮ್ಮ ಒಂದೇ ಒಂದು ದಾರಿ ಏನಂದರೆ ಇವರಿಗೆಲ್ಲ ಕೆಲಸ ಮಾಡಿಸುವಂಥ ದಾರಿ ನಮ್ಮ ಮಾಧ್ಯಮದಿಂದ ಇವರು ನೋಡಿ ಕೆಲಸ ಮಾಡ್ತಾರಂತ ನಾನು ಒಂದು ಭರವಸೆ ಇಟ್ಕೊಂಡು ನಂತರ ಇಲ್ಲಿ ಏನು ಇವಾಗ ಏನು ನಮ್ಮ ಮಾಧ್ಯಮದವರು ಇತ್ತೀಚೆಗೆ ಕೋವಿಡ್ 2ನೇ ಅಲೆ ಬಂದಿದೆ ಇದರಲ್ಲಿ ಸುಮಾರು ಜನ ಸಾಮಾನ್ಯ ಜನರು ಕೂಡ ಜೀವ ಕಳ್ಕೊಂಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋರು ಅವರಿಗೆ ಸರ್ಕಾರ ಫ್ರಂಟ್ಲೈನ್ ವರ್ಕರ್ಸ್ ಅಂತ ಅದರಲ್ಲಿ ಪತ್ರಕರ್ತರು ಇದ್ದಾರೆ ಟೀಚರ್ಸ್ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅದೇ ರೀತಿ ಈ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಸಾರಿಗೆ ಸಿಬ್ಬಂದಿಗಳು ಕೂಡ ಅದರಲ್ಲಿ ಸೇರಿದೆ ಈ ಕೊರೋನಾ ಮೊದಲನೇ ಅಲೆ ಮತ್ತು 2ನೇ ಅಲೆಯಲ್ಲಿ ಸುಮಾರು 176 ಜನ ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳು ಜೀವ ಕಳ್ಕೊಂಡಿದ್ದರು 1ನೇ ಅಲೆ ಮತ್ತು 2ನೇ ಅಲೆ ಎರಡು ಸೇರಿ 176 ಜನ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ತಮ್ಮ ಜೀವ ಕಳ್ಕೊಂಡಿದ್ದಾರೆ ಸರ್ಕಾರ ಏನು ಲಕ್ಷ್ಮಣ್ ಸವದಿ ಅವರು ಮಿನಿಸ್ಟರ್ ಇದ್ದಾಗ ಅವರು ಘೋಷಣೆ ಮಾಡಿದರು ಇಂತಹ ಕುಟುಂಬಗಳಿಗೆ ಯಾರ ಪರಿವಾರದಲ್ಲಿ ಕೋವಿಡ್ನಿಂದ ಜೀವ ಕಳೆದೋಗಿದೆ ಅಂತಹ ಕುಟುಂಬಗಳಿಗೆ ನಾವು ಸರ್ಕಾರದಿಂದ ಏನು ಡಾಕ್ಯುಮೆಂಟೇ ಇರೋದಿಲ್ಲ ಇಂಥವ್ರಿಗೆಲ್ಲ ಏನು ಘೋಷಣೆ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಇವರು ತಲುಪಿಸಿದ್ದಾರೆ ಅನ್ನೋದನ್ನು ಕ್ವಶನ್ ಇಲ್ಲೇ ರೈತಾಗುತ್ತೆ ಯಾರಿಗೂ ಏನು ಇವರು ಘೋಷಣೆ ಮಾಡಿದ್ದಾರೆ ಅವರಿಗೆ ಸುಮ್ಮನೆ ತೋರಿಸೋದಕ್ಕೋಸ್ಕರ 4-5 ಜನಕ್ಕೆ ಕೊಡೋದು ಯಾರು ಒತ್ತಾಯ ಮಾಡ್ತಾರೆ ಅಂಥವ್ರಿಗೆ 2-3 ಜನಕ್ಕೆ ಕೊಟ್ಟು ಸುಮ್ಮನೆ ಕಣ್ಣು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ನಾವು ತುಮಕೂರು ಜಿಲ್ಲೆಯಲ್ಲಿ ಸತತವಾಗಿ ಇಲ್ಲಿ ಎಲ್ಲರಿಗೂ ಮಾಧ್ಯಮಗಳು ಗೊತ್ತಿರುವಂಥ ನಾವು ಕೊರೋನಾ ಇದರಲ್ಲಿ ಕಾಲದಲ್ಲಿ ನಾವು ಕ್ವಾರಂಟೈನ್ ಸಮಯದಲ್ಲಿ ಹಿಡಿದು ಮೃತಪಟ್ಟವರ ಅಂತ ಸಂಸ್ಕಾರದ ಜಿಲ್ಲೆಯಲ್ಲ ವರ್ಣಗಾರಿಕೆ ನಮಗೆ ಸಿಕ್ಕಿತ್ತು ನಾವು ಮಾಡಿದ್ದೇವೆ ಕೆಲಸ ಅದರಲ್ಲಿ ನೋಡಿರೋದು ಏನಂದರೆ ಯಾವುದೇ ಕೆಲಸ ನಾವು ಆರೋಗ್ಯ ಇಲಾಖೆ ಆಗಲಿ ಯಾವುದೇ ಬೇರೆ ಕೆಲಸ ಆಗಲಿ ಹೋಗಿ ಒತ್ತಡ ಹಾಕದಲ್ಲಿ ಹೋದರೆ ಪ್ರಿಸರ್ವ್ ಮಾಡೋದ್ರೆ ಹೋದರೆ ಯಾವುದೂ ಕೆಲಸ ಮಾಡೋದಿಲ್ಲ ಸುಮ್ಮನೆ ಘೋಷಣೆ ಮಾಡ್ತಾರೆ ಬೇರೆಯವರು ಅಧಿಕಾರಿಗಳು ಬಂದರೆ ಅವ್ರ ಮುಂದೆ ಕಣ್ಣೂರಿಸೋ ಹಿಂಗೆ ಇಲ್ಲ ನಿಮ್ಮದು ಜಲ್ದಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಅದಕ್ಕಾಗಿ ಒಂದು ಮಾಧ್ಯಮ ಒಂದು ಒಂದೇ ಒಂದು ನಮಗೆ ದಾರಿ ಇದರಲ್ಲಿ ಇದರಿಂದ ನಮ್ಮ ಸರ್ಕಾರದ ಮುಂದೆ ನಮ್ಮ ಮಾತು ಹೋಗಿ ಅಲ್ಲಿಂದ ಪ್ರೆಸರ್ ಬಂದಮೇಲೆ ಏನಾದರೂ ಏನು ವಂಚಿತರಾಗಿದ್ದಾರೋ ಅವ್ರಿಗೆ ಎಲ್ಲ ನ್ಯಾಯ ಸಿಗ್ಬೋದು ಆರೋಗ್ಯ ಇಲಾಖೆ ಇವಾಗ ಏನು 3ನೇ ಅಲೆ ಬರುತ್ತೆ ಅಂತ ನಮಗೆಲ್ಲ ಗೊತ್ತಾಗ್ತಾ ಇದೆ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಆರೋಗ್ಯ ಇಲಾಖೆ ಯಾವುದು ಚುಕ್ಕು ಕೊಟ್ಟಿಲ್ಲ ಯಾವುದು ಕೆಲಸ ಮಾಡ್ತಾ ಇಲ್ಲ ನಾವು ಹೋಗಿ ಜಿಲ್ಲಾಸ್ಪತ್ರೆಯಲ್ಲಿ ನಾವು ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ದು ಕೆಲಸ ಮಾಡಿರೋದು ನಾವು ಜಿಲ್ಲಾಧಿಕಾರಿಗಳು ಕರೆದು ಅಲ್ಲಿ ಮೀಟಿಂಗಲ್ಲಿ ಹೇಳಿದಾಗ ನಾವೆಲ್ಲ ಏನೇನು ಕ್ವಶನ್ ರೈಸ್ ಮಾಡಿದ್ದು ಆಕ್ಸಿಜನ್ ಬಗ್ಗೆ ಏನೇನು ಆಗುತ್ತೆ ಫ್ಯೂಚರಲ್ಲಿ ಅಂತ ಅದೇ ರೀತಿಯೇ ಇತ್ತು ಬಟ್ ಅವರು ಚುರುಕು ಕೊಟ್ಟುಕೊಂಡು ಮೊದಲೇ ಕೆಲಸ ಮಾಡಿಲ್ಲ ನಾವು ಇಲ್ಲಿ ಇಂದ ಜನ ಎಲ್ಲ ಆಂಬುಲೆನ್ಸಲ್ಲೇ ಸತ್ತೋಗ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಆದಮೇಲೆ ಮೀಡಿಯಾದವ್ರು ನಾವು ಕರೆದು ಅಲ್ಲಿ ತೋರಿಸಿದ ಮೇಲೆ ನಂತರ ಅವರು ಕೆಲಸ ಮಾಡಿದ್ರು ಅವ್ರು ಮಾಡೋ ತನಕ 100 ಜೀವ ಕೊರಗಿ ಸತ್ತೋದ್ರು ಅಲ್ಲೇ ನಾವು ಕಣ್ಣಿಂದ ನೋಡಿದ್ದೇವೆ ಜಿಲ್ಲಾಸ್ಪತ್ರೆ ಮುಂದೆ ಒಳಗಡೆ ಆಕ್ಸಿಜನ್ ಬೆಡ್ ಇಲ್ಲ ಅಂತ ಆಂಬುಲೆನ್ಸಲ್ಲಿ ಬೆಳಿಗ್ಗೆ ತಂದು 11 ಗಂಟೆಗೆ ತಂದರೆ ಸಂಜೆ 5 ಗಂಟೆ ತನಕ ಊರಿಲ್ಲ ಆಸ್ಪತ್ರೆ ತಿರುಗಿ ಎಲ್ಲೂ ಇಲ್ಲ ಅಂತ ಬಂದರೆ ಸಂಜೆ 6 ಗಂಟೆಗೆ ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ ಸಂಜೆ 9 ಗಂಟೆಗೆ ಅಲ್ಲೇ ಜೀವ ಬಿಡ್ತಾರೆ ಎಲ್ಲಿ ಆಸ್ಪತ್ರೆ ಮುಂದೆ ಇಂಥ ಪರಿಸ್ಥಿತಿ ನಾವು ಕಣ್ಣಾರೆ ನೋಡಿದ್ದೇವೆ ಅದಕ್ಕಾಗಿ
ना आरोग्य इलाखेली आरोग्य मंत्री मन अरे ಶುರುಗೊಳ್ಳಬೇಕು ಇವಾಗಲೇ ಏನು ಫ್ಯೂಚರ್ ಅಲ್ಲಿ ಮತ್ತೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತವರಿಗೆಲ್ಲ ಕರೆದು ಮಾತಾಡಿ ಇರೋ ಪ್ರತಿಯೆಲ್ಲ ಕೆಲಸ ಮಾಡಿದ್ರು ಇದಾಯಿತಲ್ಲ ಅಂತವರು ಕರೆದು ಮಾತಾಡಿ ಇವಾಗಲೇ ಅದರ ಕೆಲಸ ಶುರು ಮಾಡಬೇಕು ಅದು ಆದಮೇಲೆ ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಫಸ್ಟ್ ಮೀಟಿಂಗ್ ಅಲ್ಲಿ ನಾನು ನಮ್ಮ ಯುವಕ ಹೇಳಿದ್ದೆ ಡಿಸಿ ಸಾಹೇಬರಿಗೆ ಆಕ್ಸಿಜನ್ ಬಗ್ಗೆ ಅವರು